ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಡ್ಗೆ ಅಡ್ವೆಂಚರ್. ಈ ವಿಡಿಯೋ ನೋಡ್ತಾ ಇರೋ ಎಲ್ಲ ವ್ಯೂವರ್ಸ್ಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಫ್ರೆಂಡ್ಶಿಪ್ ಡೇ ಇರೋದ್ರಿಂದ ಏನಾದರೂ ಸ್ಪೆಷಲ್ ಸ್ವೀಟ್ನ ಮಾಡೋಣ ಅಂತ ನಾನಿವತ್ತು ಮಿಲ್ಕ್ ಕೋಕೋನಟ್ ಬರ್ಫಿನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಬರ್ಫಿನ ಹೇಗೆ ಮಾಡೋದು, ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲನೇದಾಗಿ ಒಂದು ಪ್ಯಾನಲ್ಲಿ ನಾನು 4 ಕಪ್ಪಷ್ಟು ಹಾಲನ್ನ ಹಾಕೋತಾ ಇದ್ದೀನಿ, ಅಂದರೆ 1/2 ಲೀಟ್ರಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಗಟ್ಟಿ ಹಾಲು ಹಾಕೋಬೇಕಾಗುತ್ತೆ. ನಾನು ಈ ಬರ್ಫಿ ಮಾಡೋದಕ್ಕೆ ಯಾವುದೇ ರೀತಿ ಮಿಲ್ಕ್ ಪೌಡರ್ನ ಬಳಸ್ಕೊತಾ ಇಲ್ಲ, ಬರೀ ಹಾಲಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ನೀವಿನ್ನೂ ಕಮ್ಮಿ ಕ್ವಾಂಟಿಟಿನಲ್ಲಿ ಬೇಕಾದರೂ ಕೂಡ ಮಾಡ್ಕೋಬೋದು. ಇವಾಗ ನಾನು 3 ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ನೀವು ಯಾವ ಕಪ್ಪಲ್ಲಿ ಹಾಲನ್ನ ತಗೊಂಡಿರ್ತೀರೋ ಅದೇ ಕಪ್ಪಲ್ಲಿ 3 ಕಪ್ಪಷ್ಟು ಸಕ್ಕರೆನ ತಗೋಬೇಕಾಗುತ್ತೆ. ಇವಾಗ ನಾನು ಇದಕ್ಕೆ 2 ಕಪ್ಪಷ್ಟು ಕಾಯಿತುರಿನ ಹಾಕೋತಾ ಇದ್ದೀನಿ. ಇವಾಗ ನಾನು 1 ಕಪ್ಪಷ್ಟು ತುಪ್ಪ ಮತ್ತು ಎಣ್ಣೆನ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ. ನೀವು ಬರೀ ತುಪ್ಪ ಬೇಕಾದ್ರೂ ಹಾಕೋಬೋದು, ಇಲ್ಲ ಬರೀ ಎಣ್ಣೆ ಕೂಡ ಹಾಕೋಬೋದು, ಬಟ್ ಎರಡು ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಬರ್ಫಿ ಚೆನ್ನಾಗಿ ಬರುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕಂಟಿನ್ಯೂಸ್ ಆಗಿ ಈ ರೀತಿ ತಿರುಗಿಸ್ತಾ ಇರಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಆದಮೇಲೆ ಈ ರೀತಿ ಕುದಿಯೋದಕ್ಕೆ ಶುರು ಆಗುತ್ತೆ. ನಾವೀ ಬರ್ಫಿನ ಬರೀ ಹಾಲಲ್ಲೇ ಮಾಡ್ತಾ ಇರೋದ್ರಿಂದ ಗಟ್ಟಿಯಾಗೋದಕ್ಕೆ ಟೈಮ್ ಬೇಕಾಗುತ್ತೆ. ನೀವಿದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕಾಗುತ್ತೆ. ನೋಡಿ, ಈ ರೀತಿ ಕುದಿತಾ ಇದೆ. ಬರ್ಫಿನ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ಮಾಡ್ಕೋಬೋದು, ಯಾಕಂದರೆ ಮನೆಯಲ್ಲೇ ಹಾಲು, ಸಕ್ಕರೆ, ಕಾಯಿತುರಿ ಎಲ್ಲ ಇದ್ದೇ ಇರುತ್ತೆ. ಹಾಗಾಗಿ ಇದನ್ನು ನೀವು ಈಸಿಯಾಗಿ ಮಾಡ್ಕೋಬೋದು. ಈ ರೀತಿ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಿ, ಇಲ್ಲ ತಳ ಹೊತ್ಬಿಡುತ್ತೆ. ನೋಡಿ, ಇವಾಗ ಗಟ್ಟಿಯಾಗಕ್ಕೆ ಶುರುವಾಗಿದೆ. ಈ ಹದಕ್ಕೆ ಬಂದಮೇಲೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಕೋಬೇಕಾಗತ್ತೆ. ಈ ಬರ್ಫಿ ಮಾಡೋದಕ್ಕೆ 30-40 ನಿಮಿಷ ಬೇಕಾಗುತ್ತೆ. ನೀವು ಯಾವ ಪಾತ್ರೆ ತಗೋತೀರಾ ಮತ್ತು ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. 30 ನಿಮಿಷ ಆದಮೇಲೆ ಈ ರೀತಿ ತುಪ್ಪ ಮತ್ತು ಎಣ್ಣೆ ಮೇಲ್ ಬರೋಕ್ಕೆ ಶುರುವಾಗುತ್ತೆ. ನೀವು ಇನ್ನೂ ಒಂದು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೋಬೇಕಾಗತ್ತೆ. ನೀವು ಬರ್ಫಿನ ತುಂಬ ಜಾಸ್ತಿ ಹೊತ್ತು ಕುದಿಸ್ಕೊಂಡ್ರೆ ಗಟ್ಟಿಯಾಗ್ಬಿಡುತ್ತೆ, ಇಲ್ಲ ಕಮ್ಮಿ ಕುದಿಸ್ಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ. ಸೊ ಕರೆಕ್ಟ್ ಹದಕ್ಕೆ ನೀವು ಇದನ್ನು ಕುದಿಸ್ಕೋಬೇಕಾಗತ್ತೆ. ಈ ಬರ್ಫಿ ಕರೆಕ್ಟ್ ಹದಕ್ಕೆ ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಈ ರೀತಿ ಈ ಕುದಿಸ್ಕೋತಾ ಇರೋದೆಲ್ಲ ಒಟ್ಟುಗೂಡುತ್ತೆ. ಒಂದು ಕಡೆ ಪ್ಯಾನಿಂದ ಈ ರೀತಿ ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಇದನ್ನು ಇಮಿಡಿಯೇಟಾಗಿ ನೀವು ಒಂದು ತುಪ್ಪ ಸವರಿರೋ ಪ್ಲೇಟ್ಗೆ ಹಾಕೋಬೇಕಾಗುತ್ತೆ. ಇದು ಹಾಕಿದ್ಮೇಲೆ ನೀವು ಇದನ್ನು ನೀಟಾಗಿ ಲೆವೆಲ್ ಮಾಡ್ಕೊಳ್ಳಿ. ಇದು ಒಂದು 10 ನಿಮಿಷ ತಣ್ಣಗಾಗೋದಕ್ಕೆ ಬಿಡಿ. 10 ನಿಮಿಷ ಆದಮೇಲೆ ಒಂದು ಚಾಕು ತೊಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ನೀವು ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈ ಮಿಲ್ಕ್ ಕೋಕೋನಟ್ ಬರ್ಫಿನ ಮಾಡ್ಕೋಬೋದಂತ. ನೀವು ಯಾರಾದರೂ ರಿಲೇಟಿವ್ಸ್ನ ಕರೆದಾಗ ಈ ರೀತಿ ಹಿಂದಿನ ದಿನವೇ ಮಾಡಿಟ್ಕೋಬೋದು. ಸಾಫ್ಟ್ ಆ್ಯಂಡ್ ಟೇಸ್ಟಿ ಮಿಲ್ಕ್ ಬರ್ಫಿ ರೆಡಿಯಾಗಿದೆ. ನೀವು ಕೂಡ ಈ ಬರ್ಫಿನ ಟ್ರೈ ಮಾಡಿ. ಈ ಬರ್ಫಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.